ಎಕನಾಮಿಕಲಿ ನಾವು ಎಲ್ಲಿದ್ದೀವಿ ಸೋಶಿಯಲಿ ಏನಿದೆ ನಮ್ಮದು ಎಜುಕೇಶನ್ ಅಲ್ಲಿ ಎಲ್ಲಿದ್ದೀವಿ ನಾವು ಯಾವ ಮಟ್ಟಕ್ಕೆ ನಮಗೆ ಈ ದೇಶದಲ್ಲಿ ಸೌಲಭ್ಯ ಸಿಗ್ತಾ ಇದೆ ಯಾವ ಕಡೆಗೆ ನಮ್ಮ ದೇಶ ಹೋಗ್ತಾ ಇದೆ ಇದನ್ನ ಯೋಚನೆ ಮಾಡಬೇಕಾಗುತ್ತದೆ ಸಾಮಾನ್ಯ ಜನತೆ ಸನ್ಮಾನ್ಯ ಶ್ರೀ ದೇವೇಗೌಡಜಿ ರವರ ನೇತೃತ್ವದಲ್ಲಿ ನಡೆಯತಾ ಇರುವ ಈ ಪ್ರತಿಭಟನೆ ಬೃಹತ್ ಪ್ರತಿಭಟನೆ ನಾನು ಏನು ಜಾಸ್ತಿ ನಿಮ್ಮ ಟೈಮ್ ತಗೊಳ್ಳಲ್ಲ ಯಾಕೆಂದ್ರೆ ಬೆಳಗಿಂದ ಈ ಪ್ರತಿಭಟನೆಯಲ್ಲಿ ನೀವೆಲ್ಲ ತುಂಬಾ ಜೋಶದಿಂದ ಹೋರಾಟ ಮಾಡ್ಕೊಂಡು ಪಾರ್ಟಿ ಆಫೀಸ್ ಇಂದ ಇಲ್ಲಿವರೆಗೂ ಬಂದಿದ್ದೀರಾ ಹಾಗೂ ಎಲ್ಲಾ ನಾಯಕರುಗಳು ಅಪ್ಪಾಜಿ ಇಂದ ಹಿಡಿದು ನಮ್ಮ ನಜ್ಮಾ ನಜೀರ್ ವರವರೆಗೂ ಮೇಡಂ ರವರೆಗೂ ಕೇಳಿದಿರಾ ನಾವು ಮಾಡಬೇಕಾಗಿರೋದು ಏನಂದ್ರೆ ಈ ಪ್ರತಿ ಮನೆ ಮನೆಯಲ್ಲಿ ಸೋಶಿಯಲ್ ಮೀಡಿಯಾ ಇರಬಹುದು ಅಥವಾ ಫಿಸಿಕಲಿ ಇರಬಹುದು ನೀವು ಜನರ ಮನಸಲ್ಲಿ ಒಂದು ಮೆಸೇಜ್ ಕೊಡಬೇಕಾಗಿದೆ ಆ ಮೆಸೇಜ್ ಏನಂದ್ರೆ ಇವತ್ತು ಬರಿ ಜಾತಿ ಧರ್ಮ ಇವನು ಹಿಂದೂ ಇವನು ಮುಸ್ಲಿಮಾನು ಇವನು ಕ್ರಿಶ್ಚಿಯನ್ ಇವನು ಸಿಕ್ಕು ಅದು ಇದು ಅಂತ ಹೇಳ್ಕೊಂಡು ಈ ರಾಜ್ಯದಲ್ಲಿ ಮತ್ತೆ ಈ ಸೆಂಟರ್ ಅಲ್ಲಿನೂ ಕೂಡ ಈ ದೇಶನೇ ಹಾಳು ಮಾಡಿ ಇಟ್ಟಿದ್ದಾರೆ ಯಾರಾದರೂ ರಾಜಕಾರಣಿ ಡೆವಲಪ್ಮೆಂಟ್ ಮೇಲೆ ನಮ್ಮ ಎಕನಾಮಿಕಲಿ ನಾವು ಎಲ್ಲಿದ್ದೀವಿ ಸೋಶಿಯಲಿ ಏನಿದೆ ನಮ್ಮದು ಎಜುಕೇಶನ್ ಅಲ್ಲಿ ಎಲ್ಲಿದ್ದೀವಿ ನಾವು ಯಾವ ಮಟ್ಟಕ್ಕೆ ನಮಗೆ ಈ ದೇಶದಲ್ಲಿ ಸೌಲಭ್ಯ ಸಿಗ್ತಾ ಇದೆ ಯಾವ ಕಡೆಗೆ ನಮ್ಮ ದೇಶ ಹೋಗ್ತಾ ಇದೆ ಡೆವಲಪ್ಮೆಂಟ್ ಮೇಲೆ ಯಾರಾದರೂ ರಾಜಕಾರಣಿ ಕೆಲಸ ಮಾಡ್ತಾ ಇದ್ದಾರಾ ಇದನ್ನ ಯೋಚನೆ ಮಾಡಬೇಕಾಗುತ್ತದೆ ಸಾಮಾನ್ಯ ಜನತೆ ಯಾವಾಗ ಈ ಸಾಮಾನ್ಯ ಜನತೆ ಯೋಚನೆ ಮಾಡ್ತಾರೆ ಅಂದ್ರೆ ನಿಮ್ಮಂತವರು ನಮ್ಮಂತವರು ಎಲ್ಲ ನಾಯಕರುಗಳು ಮನೆ ಮನೆಗೆ ಹೋಗಿ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಮೆಸೇಜ್ ಅನ್ನು ತಲುಪಿಸಬೇಕಾಗುತ್ತದೆ ಅಂಟಿಲ್ ಅನ್ಲೆಸ್ ನಾವು ಜನರಿಗೆ ರೀಚ್ ಆಗಿಲ್ಲ ಅಂದ್ರೆ ಈ ದೇಶ ಹಾಳಾಗುತ್ತೆ ಮುಂದಕ್ಕೂ ಏನೂ ಆಗಲ್ಲ ಇವತ್ತು ಎಕನಾಮಿಕಲಿ ಏನಿದೆ ಸಿಲಿಂಡರ್ ಬೆಲೆ ಏನಾಗಿದೆ ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ ಇವತ್ತು ಮನೆ ಹೌಸ್ ರೆಂಟ್ ಎಷ್ಟಾಗಿದೆ ಸ್ಕೂಲ್ ಕಾಲೇಜ್ ಅಲ್ಲಿ ಮಕ್ಕಳಿಗೆ ಓದಿಸಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗಿದೆ ನಾವು ಇಲ್ಲಿಂದ ಯಾವುದಾದ್ರೂ ಒಂದು ಊರಿಗೆ ಹೋಗಬೇಕಂದ್ರೆ ಪೆಟ್ರೋಲ್ ಹಾಕಬೇಕಂದ್ರೆ ಎಷ್ಟು ನೀವು ಖರ್ಚು ಮಾಡಬೇಕಾಗುತ್ತದೆ ಪ್ರತಿಯೊಂದು ಇದರಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತದೆ ದಯಮಾಡಿ ನಾನು ನನ್ನ ವಾಯ್ಸ್ ಎಲ್ಲಿವರೆಗೂ ಹೋಗ್ತಾ ಇದೆ ದಯಮಾಡಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಯಾರೇ ಇರಲಿ ಹಿಂದೂ ಇರಲಿ ಮುಸ್ಲಿಂ ಇರಲಿ ನಾವೆಲ್ಲ ಒಂದೇನೆ ನಿಮ್ಮಲ್ಲಿ ಹರಿತಾ ಇರುವ ರಕ್ತನೂ ಅದು ಒಂದೇ ರೆಡ್ ನಮ್ಮಲ್ಲಿ ಹರಿತಾ ಇರುವ ರಕ್ತನೂ ಅದು ಒಂದೇನೆ ರೆಡ್ ದಯಮಾಡಿ ಈ ಪೊಲಿಟಿಕಲ್ ಪವರ್ ನಿಮ್ಮನ್ನ ಮಿಸ್ಯೂಸ್ ಮಾಡಿ ಅವರು ಯೂಸ್ ಮಾಡ್ಕೊಳ್ಳಕ್ಕೆ ಈ ಜಾತಿ ಧರ್ಮ ಅಂತ ಹೇಳಿ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಗಮನ ಕೊಡಕ್ಕೆ ಹೋಗಬೇಡಿ ದಯಮಾಡಿ ಜಾತ್ಯಾತೀತ ಜನತಾದಳ ಪಕ್ಷ ಯಾವ ಕಾಲದಿಂದನೂ ದೇವೇಗೌಡಜಿ ಅವರು ಎಲ್ರಿಗೆ ನಮ್ಮ ಪಕ್ಷನೇ ಸೆಕ್ಯುಲರ್ ದೇವೇಗೌಡಜಿ ಅವರು ಯಾವತ್ತೂ ಯಾವ ಜಾತಿ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡಿಲ್ಲ ದೇವೇಗೌಡಜಿ ಅವರು ಕುಮಾರಣ್ಣ ಅವರು ಯಾವತ್ತೂ ಅಷ್ಟೇ ಡೆವಲಪ್ಮೆಂಟ್ ಮೇಲೆ ಕೆಲಸ ಮಾಡಿರೋದು ಅಭಿವೃದ್ಧಿ ಮೇಲೆ ಕೆಲಸ ಮಾಡಿರೋದು ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಬದಲಾವಣೆ ಮಾಡಿಲ್ಲ ಅಂದರೆ ಇವತ್ತು ಈ ಏನೀಗ ಮೇಡಮ್ ಅವರು ಹೇಳಿದ್ರು ಮನೋರಮಾ ಮೇಡಮ್ ನಮ್ಮ ನಜ್ಮಾ ಮೇಡಮ್ ಹೇಳಿದ್ರು ಏರ್ಪೋರ್ಟು ಎಲ್ಲ ಮಾರಿಬಿಟ್ಟವ್ರೆ ದೊಡ್ಡ ದೊಡ್ಡ MNCs ಕಂಪನೀಸು ಎಲ್ಲಾನು ಮಾರಿಬಿಟ್ಟವ್ರೆ ಹಾಗೂ ಈ ಅಗ್ರಿಕಲ್ಚರ್ದು ಫಾರ್ಮರ್ಸ್ದು ಯಾವತ್ತೂ ಕನಸಲ್ಲಿನೂ ಯೋಚನೆ ಮಾಡಿರಲಿಲ್ಲ ಇವತ್ತು ಫಾರ್ಮರ್ ಜೊತೆಗೆ ಈ ಥರ ಒಂದು ಅನ್ಯಾಯ ಈ ದೇಶದಲ್ಲಿ ಆಗತ್ತೆ ಅಂತ ಅದು ಮಹಾತ್ಮ ಗಾಂಧೀಜಿ ಕಟ್ಟಿರೋದಂಥ ದೇಶ ಜವಾಹರ್ಲಾಲ್ ನೆಹರು ಕಟ್ಟಿರೋದಂಥ ದೇಶ ಸುಭಾಷ್ ಚಂದ್ರ ಬೋಸ್ ಕಟ್ಟಿರೋದಂಥ ದೇಶ ಭಗತ್ ಸಿಂಗ್ ಅವರು ತ್ಯಾಗ ಮಾಡಿರೋದಂಥ ದೇಶ ಇದು ಇಂಥ ಒಂದು ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಆಗ್ತಾ ಇದೆ ಈ ದೇಶದಲ್ಲಿ ಇವತ್ತೇನಾದರೂ ಅವ್ರು ಇರ್ತಾ ಇದ್ದಿದ್ರೆ ಸುಸೈಡ್ ಮಾಡ್ಕೊಳ್ತಾ ಇದ್ರು ಈ ಫಾರ್ಮರ್ ಜೊತೆಗೆ ಆಗಿರೋದು ಅನ್ಯಾಯನ ನೋಡಿ ದಯಮಾಡಿ ಮುಂದಿನ ದಿನಗಳಲ್ಲಿ
ನೀವು ಅರ್ಥ ಮಾಡ್ಕೊಂಡು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಸಂಪೂರ್ಣವಾಗಿ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ ಈ ದೇಶ ಉಳಿಸಬೇಕಂದ್ರೆ ಈ ರಾಜ್ಯ ಉಳಿಸಬೇಕಂದ್ರೆ ದೇವೇಗೌಡ ಜಿ ಮತ್ತೆ ಕುಮಾರಣ್ಣನ ಉಳಿಸಬೇಕು ಮತ್ತೆ ಒಂದ ಸತಿ ಮತ್ತೊಮ್ಮೆ ಕುಮಾರಣ್ಣನ ಸಿಎಂ ಮಾಡಬೇಕು ಅಂತ ನಾನು ಮನವಿ ಮಾಡಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ